ಮೈಸೂರು ತಾಲೂಕಿನಲ್ಲಿ ಮಳೆಯಿಂದ ಹಾನಿಗೊಂಡ ಪ್ರದೇಶಗಳಿಗೆ ಇಂದು ಕಂದಾಯ ಸಚಿವ ಆರ್ ಅಶೋಕ ಭೇಟಿ ನೀಡಿ ವೀಕ್ಷಿಸಿದರು. ನಾಗನಹಳ್ಳಿ ಪಂಚಾಯಿತಿಯ ಲಕ್ಷ್ಮೀಪುರಕ್ಕೆ ಭೇಟಿ ನೀಡಿದ ಸಚಿವರು ಕುಸಿದ ಮನೆಗಳನ್ನು ಪರಿಶೀಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಅವರು, ಮೈಸೂರು ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಅತಿ ಹೆಚ್ಚಿನ ಹಾನಿಯಾಗಿದೆ. ಸುಮಾರು 273 ಮನೆಗಳು ಕುಸಿದಿದ್ದು ಕೃಷಿ ಬೆಳೆಗಳಿಗೂ ಹಾನಿಯಾಗಿದೆ. ಕುಸಿದ ಮನೆಗಳಿಗೆ ಶೀಘ್ರ 1 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು. ಬಳಿಕ ಉಳಿದ ಹಣವನ್ನು ಬಿಡುಗಡೆ ಮಾಡಲಾಗುವುದು. ಪರಿಹಾರ ಕಾರ್ಯಕ್ಕಾಗಿ ಈಗಾಗಲೇ 318 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದರು. ಆದೇಶ ಅದಕ್ಕೋಸ್ಕರ ಕೊಟ್ಟಿದಾರೋ ಇಲ್ಲೋ ಅನ್ನೋ ಪರಿಶೀಲನೆಗೋಸ್ಕರ ನಾನು ಬಂದಿದ್ದೀನಿ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 318 ಕೋಟಿಗೂ ಹೆಚ್ಚು ಬೆಳೆ ಪರಿಹಾರ ಹಣವನ್ನು ವಿತರಣೆ ಮಾಡಿದ್ದೀನಿ. ಅದು ಡೈರೆಕ್ಟ್ ಆಗಿ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಡೈರೆಕ್ಟ್ ಆಗಿ ಅವರ ಅಕೌಂಟ್ಗೆ ಹೋಗ್ತಾರೆ 318 ಕೋಟಿ. ಅದೆಲ್ಲ 3 ತಿಂಗಳಿಗೋ 4 ತಿಂಗಳಿಗೋ ಒಂದ್ಸರಿ ಕೊಡ್ತಾ ಇದ್ರು. ಈಗ ಅಲ್ಲ, ಎವ್ರಿಡೇ ಎಷ್ಟೆಷ್ಟು ಬರುತ್ತೋ ಅವತ್ತವತ್ತ ವಿತರಣೆ ಮಾಡ್ಬಿಡ್ಬೇಕು ರೈತರ ಅಕೌಂಟ್ಗೆ ಡೈರೆಕ್ಟ್ ಆಗ್ತದೆ. ಈ ತರ ಆದೇಶನೂ ಕೂಡ ನಾನು ಕೊಟ್ಟಿದ್ದೀನಿ. ಎಲ್ಲ ಜಿಲ್ಲೆಗಳಲ್ಲೂ ವರದಿ ಬಂದಿದೆ. ನಾಳೆ ಅಥವಾ ನಾಡದ್ರಲ್ಲಿ ಕೇಂದ್ರಕ್ಕೆ ವರದಿ ಸಲ್ಲಿಸ್ತೀವಿ. ಸುಮಾರು 1,000ಕ್ಕೂ ಹೆಚ್ಚು NDRF ಹಣ ನಮಗೆ